ಎವ್ರಿವನ್, ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ನಮ್ಮ ಸ್ಕಿನ್ ಕೇರ್ನ ಮಾಡ್ಕೋಬೋದು ಅಂತ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್, ನಾನು ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀನಿ. ಕ್ಲೆನ್ಸಿಂಗ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ ಹಾಲು ಅಥವಾ ಹಾಲಿನ ಕೆನೆ. ಸೊ ಹಾಲಿದ್ರೂ ಓಕೆ, ಇಲ್ಲ ಹಾಲಿನ ಕೆನೆ ಇದ್ದರೂ ಓಕೆ. ಸೊ ನಾನಿವತ್ತು ನನ್ನ ಫೇಸಿಗೆ ಹಾಲಿನ ಕೆನೆ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಕಾಣಿಸ್ತದಲ್ಲ, ಹಾಲಿನ ಕೆನೆ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಫಸ್ಟು ನನ್ನ ಮುಖಕ್ಕೆ ಕ್ಲೀನ್ಸ್ ಮಾಡ್ಕೊಳ್ತೀನಿ. ನೋಡಿ ಹಾಲಿನ ಕೆನೆ ಇದು ಸ್ವಲ್ಪ ಇದೆ ಸಾಕು, ಸಾಕಾಗುತ್ತೆ. ವೆಟ್ ವೈಪ್ಸ್ ಆಗಿರ್ಬೋದು ಅಥವಾ ಫೇಸ್ ವಾಶ್ ಆಗಿರ್ಬೋದು, ಜಸ್ಟ್ ಒಂದು ಮುಖ ತೊಳೆದು ಟವೆಲಲ್ಲಿ, ಕಾಟನ್ ಟವೆಲಲ್ಲಿ ಒರೆಸ್ಕೊಳ್ಳಿ. ಸೊ ನಾನಿವತ್ತು ವೆಟ್ ವೈಪ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ವೆಟ್ ವೈಪ್ಸ್ ಇಲ್ಲ ಅಂತ ಹೇಳಿದ್ರೆ ಹಾಗೆ ಮುಖ ತೊಳ್ಕೊಂಡು ಟವೆಲಲ್ಲಿ ಒರೆಸ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಡೋಣ. ಈಗ ಫೇಸ್ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ ಸ್ಕ್ರಬ್ಗೆ ಬೇಕಾಗಿರೋದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಆ್ಯಂಡ್ ನಾನು ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ಫೇಸ್ ಸ್ಕ್ರಬ್ಗೆ, ಈಸಿ ಆಗಿರುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಈಗ ಇದನ್ನು ನಿಮಗೆ ಟೊಮೊಟೊನ ಇದನ್ನು ಇದಕ್ಕೆ ಅದ್ದಿ, ಅಕ್ಕಿ ಹಿಟ್ಟಿಗೆ ಅದ್ದಿ. ಸೊ ನಾನು ಇದನ್ನು ಫೇಸ್ ಸ್ಕ್ರಬಾಗಿ ಯೂಸ್ ಮಾಡ್ಕೊಳ್ತಿದ್ದೀನಿ. ಸೊ ತುಂಬ ಜೆಂಟಲಾಗಿ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳಿ. ಜಾಸ್ತಿ
ಇಮೋಷನ್ ಆಗಿ ಮಾಡ್ಕೊಳ್ತಾ ಇದೀನಿ ನಾನು. ಫೇಸ್ ವಾಶ್ ಆಗಿದೆ, ತುಂಬ ಸ್ಮೂತ್ ಅನಿಸ್ತದೆ. ಸೊ ಈಗ ಫೇಸ್ ಟವಲ್ ತಗೊಂಡು ಜಸ್ಟ್ ಡ್ಯಾಬ್ ಡ್ಯಾಬ್ ಮಾಡಿ ನಾನು ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ನಮಗೆ ಬೇಕಾಗಿರೋದು, ಸೊ ನಾನು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ ಕಾಫಿ ಪುಡಿನ, ಆ್ಯಂಡ್ ಒಂದು ಸ್ಪೂನ್ ಫುಲ್ ಮೊಸರು ತೊಗೊಂಡಿದ್ದೀನಿ, ಹಾಗೆ ಕಡಲೆ ಹಿಟ್ಟು ಇದೊಂದು ಅರ್ಧ ಮುಕ್ಕಾಲು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬಟ್ಲಿಗೆ, ಆ್ಯಂಡ್ ಸ್ವಲ್ಪ ಕಾಫಿ ಪುಡಿ. ಹಾಗೆ ಮೊಸರು ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ನಂದು ಫೇಸ್ ಪ್ಯಾಕ್ ರೆಡಿ ಆಗಿದೆ. ಸೊ ಇದನ್ನು ನಾನು ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಬ್ರಷಿಂದ ಯೂಸ್ ಮಾಡಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದ ಸಹ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೋಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು 15 ಮಿನಿಟ್ಸ್ ಬಿಡಬೇಕಾಗತ್ತೆ. ಸೊ 15 ಮಿನಿಟ್ಸ್ ನಾನು ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ನೋಡಿ ಫುಲ್ಲು ಡ್ರೈ ಆಗಿದೆ 15 ಮಿನಿಟ್ಸ್ ಆಗಿ. ಸೊ ಇದನ್ನು ನಾನು ವಾಶ್ ನೋಡಿ ಫೇಸ್ ವಾಶ್ ಆಗಿದೆ, ಈಗ ತುಂಬ ಕ್ಲಿಯರ್ ಆಗಿದೆ, ಆ್ಯಂಡ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಸಹ ಆಗಿದೆ, ಹಾಗೆ ಮಾಯಿಶ್ಚರಾಗೂ ಸಹ ಕೆಲಸ ಮಾಡಿದೆ. ಸೊ ಒರೆಸಿ ತೋರಿಸ್ತೀನಿ.
ನೋಡಿ ಯಾವ ರೀತಿ ಆಗಿದೆ ಸ್ಕಿನ್ನು. ತುಂಬ ಗ್ಲೋಯಿಂಗ್ ಆಗಿದೆ ಆ್ಯಂಡ್ ಮಾಯಿಶ್ಚರ್ ಸಹ ಆಗಿದೆ. ಹೌದು, ನಿಮಗೆ ಈ ಓಮ್ ರೆಮಿಡಿ ಇಷ್ಟ ಆಗಿದೆ ಆ್ಯಂಡ್ ಈ ವಿಡಿಯೋ ಸಹ ಇಷ್ಟ ಆಗಿದೆ ಅಂತ ತಿಳ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಥವಾ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.